ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಂದು ನ್ಯೂಸ್ ಸೆಕ್ಸ್. ನಾನು ಪವಿತ್ರ ವೆಂಕಟೇಶ್. ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್. ಶಾಸಕ ಶ್ರೀನಿವಾಸ್ ಗೌಡರಿಗೆ ಮತಿಭ್ರಮಣೆಯಾಗಿದೆ. ಗೌಡರು ಕೆಸಿಬಾರಿ ನೀರು ಕುಡಿದಿದ್ದು ಒಂದು ಸ್ಟ್ಯಾಂಡ್. ಎಂಎಲ್ಸಿ ಗೋವಿಂದರಾಜು ವಾಗ್ದಾಳಿ. 60 ವರ್ಷಗಳ ಆಳ್ವಿಕೆ ನಡೆಸಿದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಪಾರ ಸಂಪತ್ತು ಕೊಟ್ಟು ಹೋಗಿದೆ. ಅದನ್ನ ಹಾಳು ಮಾಡಿದ್ದು ಬಿಜೆಪಿ ಸರ್ಕಾರದ ಸಾಧನೆ. ಶಾಸಕ ಕೆಎನ್ ನಾರಾಯಣ ಸ್ವಾಮಿ. ಶ್ರೀನಿವಾಸಪುರದಲ್ಲಿ ರೈತ ಸಂಘಟನೆ ಕಾರ್ಯಕರ್ತರಿಂದ ಸಂಸದರ ವಿರುದ್ಧ ಪ್ರತಿಭಟನೆ. ಗ್ರಾಮದ ದೇವಾಲಯ ಜೀರ್ಣೋದ್ಧಾರಕ್ಕೆ 5 ಲಕ್ಷ ನೀಡಿದ ಕೊತ್ತೂರು ಮಂಜುನಾಥ್. ರಸ್ತೆ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಪ್ರತಿಭಟನೆ. ಶಾಸಕರಿಗೆ ಮತಿಭ್ರಮಣೆಯಾಗಿದೆ, ಹೀಗಾಗಿ ಜೆಡಿಎಸ್ ನಾಯಕರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಶಾಸಕ ಶ್ರೀನಿವಾಸ್ ಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಲು ಸಿದ್ಧವಾಗಿರುವ ಕೋಲಾರ ಶಾಸಕ ಶ್ರೀನಿವಾಸ್ ಗೌಡರ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಕಿಡಿಕಾರಿದ್ರು. ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಯಾರೋ ಹೇಳಿದ್ರು ಶ್ರೀನಿವಾಸ್ ಗೌಡ ಕೆಸಿ ವ್ಯಾಲಿ ನೀರು ಕುಡಿದಿದ್ದಕ್ಕೆ ಮತಿಭ್ರಮಣೆಯಾಗಿದೆ ಎಂದು. ಅದು ನಿಜ. ಅವರಿಗೆ ಮತಿಭ್ರಮಣೆಯಾಗಿರುವುದಕ್ಕೆ ಕುಮಾರಸ್ವಾಮಿ ಹಾಗೂ ದೇವೇಗೌಡ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂದರು. ಇನ್ನು ಶ್ರೀನಿವಾಸ್ ಗೌಡರು ನರಸಾಪುರದ ಕೆರೆಯಲ್ಲಿ ಕೆಸಿ ವ್ಯಾಲಿ ನೀರು ಕುಡಿದಿದ್ದು ಒಂದು ಸ್ಟಂಟ್. ಹೆಂಗೆ ನೀರು ಕುಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಅವರಿಗೆ ಸವಾಲು ಹಾಕ್ತೀನಿ, ಕೆಸಿ ವ್ಯಾಲಿ ನೀರನ್ನ ಪ್ರತಿದಿನ ಉಪಯೋಗಿಸಿ ತೋರಿಸಲಿ, ನಾವೇ ಡ್ರಮ್ ಮೂಲಕ ನೀರು ಕಳಿಸಿಕೊಡುತ್ತೇವೆ. ಕಳೆದ ಬಾರಿ ಜೆಡಿಎಸ್ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ದಕ್ಕೆ ಕಾರ್ಯಕರ್ತರಿಗೆ ಕ್ಷಮೆ ಕೇಳುತ್ತೇನೆ. ಗೌಡರಿಗೆ ಟಿಕೆಟ್ ಕೊಡಿಸಲು ನಾವು ಪಟ್ಟ ಶ್ರಮ ನಮಗೇ ಗೊತ್ತು ಎಂದರು. ಅವರು ಹೇಳಿದ ಹಾಗೆ 4 ಬಾರಿ 4 ಪಕ್ಷದಿಂದ ಗೆದ್ದಿರುವ ಅವರಿಗೆ ಪಕ್ಷ ನಿಷ್ಠೆ ಗೊತ್ತಿಲ್ಲ ಎಂದು ಹೇಳಿದರು. ಅದನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡಿಕೊಟ್ಟಾಗ ಅದು ಸಾರ್ವಜನಿಕರ ಮೇಲೆ ಪ್ರತಿಕೂಲ ಪರಿಣಾಮ ಆಗೋದಿಲ್ಲ. ಅದರ ಜೊತೆಗೆ ಏನು ಅಂತರ್ಜಲದಲ್ಲಿ ಏನು ಇವತ್ತು ದಿವಸ ನೀರು ಹಿಂಗಿ ನೀರನ್ನು ಬೋರ್ವೆಲ್ಗಳಲ್ಲಿ ನೀರು ಬಂದಿದೆ ಅಂತ ರೈತರದ್ದು ಒಂದು ಸಂತೋಷದಿಂದ ಇದ್ದಾರೆ. ಮುಂದಿನ ದಿವಸದಲ್ಲಿ ಅದು ಆತಂಕ ಇದೆ. ಆ ಒಳಪದರಗಳೇನಿದ್ದಾವೆ, ನೀರಿನ ಅಂತರ್ಜಲದ ಒಳಪದರಗಳು ಬರ್ತಾ ಬರ್ತಾ ಅದು ಮುಚ್ಚಿ ಹೋಗುವಂಥ ಒಂದು ಅವಕಾಶಗಳು ಜಾಸ್ತಿ ಇದೆ. ಅದಕ್ಕೆ 3 ಹಂತದಲ್ಲಿ ನೀರನ್ನು ಶುದ್ಧೀಕರಣ ಮಾಡಬೇಕನ್ನೋದು ಒಂದೇ ಆವತ್ತಿಂದ ಅವರು ಒತ್ತಾಯ. ಇದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಪವನ್ ಕಾಲೇಜ್ ಗ್ರೌಂಡಲ್ಲಿ ಅವರೇನು ಸಾರ್ವಜನಿಕ ಸಭೆ ಉದ್ದೇಶ ಮಾಡಿ ಮಾತಾಡುವಾಗ ಸಹ ಅದನ್ನು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. 60 ವರ್ಷಗಳ ಕಾಲ ದೇಶವನ್ನ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಪಾರ ಸಂಪತ್ತನ್ನ ಕೊಟ್ಟು ಹೋಗಿದೆ. ಆದರೆ ಅದನ್ನ ಹಾಳು ಮಾಡಿದ್ದು ಮಾತ್ರ ಬಿಜೆಪಿ ಸರ್ಕಾರದ ಸಾಧನೆ ಎಂದು ಎಸ್ಎನ್ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ನಡೆದ ಗಾಂಧಿ ಸ್ವರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು, 60 ವರ್ಷಗಳ ಕಾಲ ದೇಶವನ್ನಾಳಿದ ಕಾಂಗ್ರೆಸ್ ಏನೇನೂ ಮಾಡಿಲ್ಲ, ಬರೀ ಲೂಟಿ ಮಾಡಿದ್ರು ಎಂದು ಆರೋಪಿಸಿರುವ ಬಿಜೆಪಿಗರಿಗೆ ಬಡತನದ ಸಮಸ್ಯೆಯನ್ನು ತೊಲಗಿಸಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ 16 ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದು ಕಾಂಗ್ರೆಸ್. ಆದರೆ ಇಂದು ಬಿಇಎಂಎಲ್, ಎಚ್ಎಎಲ್, ಬಿಎಸ್ಎನ್ಎಲ್ ಇತರೆ ಕಾರ್ಯಕಾರಿಗಳನ್ನು ಬಿಜೆಪಿ ನಾಯಕರು ಖಾಸಗೀಕರಣ ಮಾಡುವ ಮೂಲಕ ಉದ್ಯೋಗ ಕಸಿದುಕೊಂಡು ನಿರುದ್ಯೋಗ ಸೃಷ್ಟಿಸಿ ಮತ್ತೆ ಬಡತನದ ತಾಂಡವಾಡುವಂತೆ ಮಾಡಿದ್ದಾರೆ. ಇದು ಬಿಜೆಪಿ ನಾಯಕರ ಸಾಧನೆ ಎಂದು ಟೀಕಿಸಿದರು. ದೇಶದ ಜನರಿಗೆ ಮತ್ತೆ ಗತ ವೈಭವದ ದಿನಗಳು ಮರುಕಳಿಸಬೇಕಾದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ. ಬಿಜೆಪಿ ಸರ್ಕಾರಗಳ ಭ್ರಷ್ಟಾಚಾರವನ್ನು ಗ್ರಾಮೀಣ ಜನರಿಗೆ ತಿಳಿಸಲು ಅಕ್ಟೋಬರ್ ತಿಂಗಳು ಪೂರಾ ಗ್ರಾಮ ಸ್ವರಾಜ್ಯ ಸಭೆಗಳ ಮೂಲಕ ಅರಿವು ಮೂಡಿಸಿ ಬದಲಾವಣೆ ತರಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದೆ. ಬಿಜೆಪಿ ಪಕ್ಷದ್ದು ಏನು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದಿದೆ. ಇದು ಅವರ ಕೊಡುಗೆಯಾಗಿದೆ. ಕಾಂಗ್ರೆಸ್ 60 ವರ್ಷಗಳಿಂದ ಕಾಂಗ್ರೆಸ್ ಅಪಾರ ಆಸ್ತಿಯನ್ನು ಮಾಡಿದ್ರೆ ಅದನ್ನ ಬಿಜೆಪಿಗರು ಮಾರಾಟ ಮಾಡಿ ದೇಶವನ್ನ ದಿವಾಳಿಯತ್ತ ಸಾಗಿಸುತ್ತಿದ್ದಾರೆ. ಇಂತಹ ಸರ್ಕಾರ ಜನರಿಗೆ ಮಾರಕವಾಗಿದೆ. ಸಮೃದ್ಧವಾಗಿ ಜನಸಾಮಾನ್ಯರು ಜೀವಿಸಬೇಕಾದ್ರೆ ಅದು ಕಾಂಗ್ರೆಸ್ ಆಡಳಿತವಿದ್ದರೆ ಮಾತ್ರ ಸಾಧ್ಯ. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಜನರು ಬೇಸುತ್ತಿದ್ದು ಬದಲಾವಣೆಗಾಗಿ ಕಾಯುತ್ತಿದ್ದು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು. ಸಮಾವೇಶಕ್ಕೂ ಮುನ್ನ ಕಾರ್ಯಕರ್ತರು ಮೆರವಣಿಗೆ ಮಾಡುವ ಮೂಲಕ ಶಕ್ತಿ ಪ್ರದರ್ಶಿಸಿದರು.
ಹಾಗೆ ನಮ್ಮ ನೆಲವನ್ನು ಸ್ವಚ್ಛ ಮಾಡುತ್ತಿದ್ದಂತ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಬಂಗಾರ ಬೆಳೆಯನ್ನ ಮಾದರಿ ಮಾಡಿರ್ತಕ್ಕಂಥ ನಮ್ಮ ಪುರುಷರಿಗೆ ಗೌರವಾಯಿತ ಸಿಬ್ಬಂದಿಯವರಿಗೆ ಬಂಧುಗಳಿಗೆ ನಾನೊಂದು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮಗೆ ಹೆಸರಂತ ನಾವು ಕೂಡ ಸ್ಪಂದಿಸ್ತಾ ಇದ್ದೀವಿ, ಸ್ಪಂದಿಸಿ ಆದಷ್ಟು ಕೆಲಸಗಳನ್ನ ಕಾರ್ಯಕ್ಕೆ ಆಧುನಿಕ ರೀತಿಯಲ್ಲಿ ಹೊಸ ಹೊಸ ಬದಲಿಸಿಕೊಂಡು ಹೇಳ್ತಾ ಇದ್ದೀವಿ. ಇವತ್ತು ಕಸ ಗುಡ್ಡಲ್ಲಿ ಪಾಲ್ಗೊಂಡೆ. ಇನ್ನು ಮುಂದೆ ನಮಗೆ ದೊಡ್ಡ ಮಟ್ಟದಲ್ಲಿ ರೈತ ಸಂಘಟನೆಯ ವಿರುದ್ಧ ಮಾತನಾಡಿರುವ ಕೋಲಾರ ಸಂಸದ ಮುನಿಸ್ವಾಮಿಯವರ ನಡೆಯನ್ನ ಖಂಡಿಸಿ ರೈತ ಸಂಘದ ಮುಖಂಡರು ಅವರ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಳೆದ ತಿಂಗಳು 29ರಂದು ತಾಲೂಕಿನ ಶಾಗತ್ತೂರು ಗ್ರಾಮದಲ್ಲಿ ರೈತರ ಕಾರ್ಯಕ್ರಮವೊಂದರಲ್ಲಿ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಹಸಿರು ಶಾಲು ಹಾಕಿರುವ ಎಲ್ಲರೂ ರೈತರಲ್ಲ ಎಂದು ಹೇಳಿದ್ರಿಂದ ಎಂದು ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಸದರ ವಿರುದ್ಧ ಪ್ರತಿಭಟಿಸಿ ಸಂಸದರ ಪ್ರತಿಕೃತಿಯನ್ನು ಪಟ್ಟಣದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದಹಿಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಬಿಜೆಪಿ ಸರ್ಕಾರ ಚುನಾವಣಾ ಸಮಯದಲ್ಲಿ ತಾವು ರೈತರ ಪರ ಇರುವುದಾಗಿ ಹೇಳಿಕೊಂಡು ಬಂದಿತ್ತು, ಆದರೆ ಈಗ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸುವ ರೈತರ ಸಂಕಷ್ಟಗಳಿಗೆ ಕಾರಣರಾಗುತ್ತಿದ್ದಾರೆ. ಸಂಸದ ಎಸ್ ಮುನಿಸ್ವಾಮಿ ರೈತರ ಬಗ್ಗೆ ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದು ರೈತರ ಗೌರವಕ್ಕೆ ಧಕ್ಕೆಯುಂಟು ಮಾಡಿದೆ. ಆದ್ದರಿಂದ ಸಂಸದರು ಕೂಡಲೇ ರೈತರಲ್ಲಿ ಕ್ಷಮೆ ಯಾಚಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ರೈತಪರ ಸಂಘಟನೆಗಳಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಬೈರರೆಡ್ಡಿ, ರೈತ ಮುಖಂಡರು ಹಾಗೂ ರೈತರು ಭಾಗಿಯಾಗಿದ್ದರು. ಮುಳುಬಾಗಿಲು ತಾಲೂಕಿನ ಗೋಪಾಲಪುರ ಗಂಗಮ್ಮ ದೇವಾಲಯಕ್ಕೆ 2 ಲಕ್ಷ, ಕೂತಂದಳ್ಳಿ ಯಲ್ಲಮ್ಮ ದೇವಾಲಯ ನಿರ್ಮಾಣಕ್ಕೆ 2 ಲಕ್ಷ ಆರ್ಥಿಕ ನೆರವನ್ನ ಕೊತ್ತೂರು ಮಂಜುನಾಥ್ ಅವರು ಅಭಿಮಾನಿ ಬಳಗದ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಮುಳುಬಾಗಿಲು ತಾಲೂಕಿನ ಅಂಗೋಂಡಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರು ಕಳುಹಿಸಿಕೊಟ್ಟ 5 ಲಕ್ಷ ಹಣವನ್ನ ಗ್ರಾಮದ ಹಿರಿಯ ಮುಖಂಡರಿಗೆ ಹಸ್ತಾಂತರ ಮಾಡಿ ಮಾತನಾಡಿದರು. ತಾಲೂಕಿನಲ್ಲಿರುವ 300 ಗ್ರಾಮದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ 2-3 ದೇವಸ್ಥಾನಗಳಿಗೆ ಹಣ ನೀಡಿದ್ದಾರೆ. ಯಾವುದೇ ಪಕ್ಷಭೇದವಿಲ್ಲದೆ ರಾಜಕೀಯ ಅಧಿಕಾರ ಇಲ್ಲದಿದ್ದರೂ ಸಹ ದೇವರು, ಮದುವೆ, ಶಿಕ್ಷಣ, ಆಸ್ಪತ್ರೆ ಸೇರಿದಂತೆ ಇತರ ಕೆಲಸ ಕಾರ್ಯಗಳಿಗೆ ಆರ್ಥಿಕ ಸಹಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದರು. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಜಾತಿ ಪ್ರಮಾಣ ಪತ್ರದಲ್ಲಿ ಏರುಪೇರಾಯಿತು. ಆದರೆ ಅವರು ತಿಳಿಸಿದ ನಾಗೇಶ್ ಅವರಿಗೆ ತಾಲೂಕಿನ ಜನ ಮತ ನೀಡಿ ಗೆಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಅವರ ಸಮಾಜ ಸೇವೆ ತಾಲೂಕಿನಲ್ಲಿ ಹೀಗೆ ಮುಂದುವರಿಯುತ್ತಲೇ ಇರುತ್ತದೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ತಿಳಿಸಿದರು. ಎಪಿಎಂಸಿ ನಿರ್ದೇಶಕ ವಿವೇಕಾನಂದ ಗೌಡ, ಪುರಿ ಮತ್ತು ಎಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೆನ್ನಾಪುರ ವೆಂಕಟೇಶ ಗೌಡ, ಆಂಜನೇಯ ರೆಡ್ಡಿ, ಕಗ್ಗನಹಳ್ಳಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀರಾಮಪ್ಪ, ಚಲಪತಿ ಮೋಹನ್ ಭಾಗಿಯಾಗಿದ್ದರು. ಮೊದಲು ಮಾನವನ ಅಂದರೆ ಏನು, ಮಾನವತ್ವ ಪಡ್ಕೊ ಅಂದರೆ ಏನು, ನಿಮ್ಮ ಸಹಮಾನವರನ್ನು ಗೌರವಿಸು, ಅವರಿಗೆ ಗೌರವ ಕೊಡು, ಸಹಬಾಳ್ವೆ ಅವಕಾಶ ಮಾಡಿಕೊಡು, ಆವಾಗ ನೀನು ಮಾನವನಾಗ್ತೀಯ ಅಂತ ಅವರು ಹೇಳಿದ್ರು. ಗುಂಡಪ್ಪನವರು ಹೇಳಿದ್ರು ಏನು, ದೀನದಲ್ಲದರಿಗೆ ಕಲ್ಲು ಸಕ್ಕರೆಯಾಗು, ಹುಲ್ಲಾಗು ಬೆಟ್ಟದಡಿಯಲ್ಲಿ ಕಲ್ಲಾಗು ಕಷ್ಟಕರ ಬಣ್ಯಗಳಿಗೆ ಕಲ್ಲು ಸಕ್ಕರೆಯಾಗು ದೀನದಲ್ಲಿದ್ದರಿಗೆ ಎಲ್ಲರೊಳಗೂ ಒಂದಾಗು ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಗೆ ಸಮನಾಗಿರ್ತಕ್ಕಂಥದ್ದು. ಎಲ್ಲರೊಳಗೂ ಒಂದಾಗು, ಎಲ್ಲರಲ್ಲೂ. ಗ್ರಾಮಸ್ಥರು ತಮ್ಮ ಹೊಲ ಗದ್ದೆಗಳಿಗೆ ತೆರಳಲು ರಸ್ತೆಯನ್ನ ಬಿಡಬೇಕೆಂದು ಆಗ್ರಹಿಸಿ ಬಿ ಕುರುಬರಹಳ್ಳಿಯ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು. ಮುಳುಬಾಗಿಲು ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ನಲ್ಲಪ್ಪ ಎಂಬುವವರು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದು ಅಧಿಕಾರಿಗಳು ರಸ್ತೆಯನ್ನ ಬಿಡಿಸಿಕೊಟ್ಟು ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು.
ತಾಲೂಕಿನ ಬೈರುಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 19 ಗೋಮಾಳ ಜಮೀನಾಗಿದ್ದು ಈ ಗೋಮಾಳದ ಜಮೀನಿನಿಂದ ಹೊಲ ಗದ್ದೆಗಳಿಗೆ ಹೋಗಿ ಬರಲು ನಕಾಶೆಯಲ್ಲಿ ಹಿಂದಿನಿಂದಲೂ ರಸ್ತೆ ಇತ್ತು ಆದರೆ ಗ್ರಾಮದ ನಲ್ಲಪ್ಪ ಎಂಬುವವರು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ನೀರಿನ ತೊಟ್ಟಿ ಮತ್ತು ಹಸುಗಳನ್ನು ಕಟ್ಟಿ ಹಾಕಲು ಶೆಡ್ ಅನ್ನು ನಿರ್ಮಿಸಿದ್ದಾರೆ ಹಾಗಾಗಿ ಗ್ರಾಮಸ್ಥರೆಲ್ಲರೂ ಕೇಳಿದರೆ ರಸ್ತೆಯನ್ನು ಬಿಡುವುದಿಲ್ಲ ಎಂದು ದರ್ಪ ತೋರಿಸುತ್ತಿದ್ದಾರೆ ಇದರಿಂದ ಗ್ರಾಮದ ಜನ ಮತ್ತು ಜಾನುವಾರುಗಳು ಜಮೀನು ಬಳಿ ಹೋಗಿ ಬರಲು ಆಗುತ್ತಿಲ್ಲ ಆದ್ದರಿಂದ ತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಒತ್ತುವರಿಯನ್ನ ತೆರವು ಮಾಡಿ ರಸ್ತೆಯನ್ನ ಗ್ರಾಮಸ್ಥರ ಓಡಾಟಕ್ಕೆ ಬಿಡಿಸಿ ಕೊಡಬೇಕು ಎಂದು ಒತ್ತಾಯಿಸಿದರು ಗ್ರಾಮದ ನಲ್ಲಪ್ಪ ಎಂಬುವವರು ಗೋಮಾಳದಲ್ಲಿಯೇ ಅಕ್ರಮವಾಗಿ ಎರಡು ಮನೆಗಳನ್ನ ಒಂದು ಕುರಿ ಶೆಡ್ ಅನ್ನು ಒಂದು ಹಸು ಶೆಡ್ ಅನ್ನು ಹಾಗೂ ನೀರಿನ ತೊಟ್ಟಿಯನ್ನ ನಿರ್ಮಿಸಿಕೊಂಡಿರುವುದಲ್ಲದೆ ನಕಾಶೆಯಲ್ಲಿರುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಬಾರದಂತೆ ಬೆದರಿಕೆ ಹಾಕುತ್ತಿದ್ದಾರೆ ಊರವರೆಲ್ಲರೂ ಹೋಗಿ ಕೇಳಿದರೂ ಸಹ ರಸ್ತೆಯನ್ನು ಬಿಡದೆ ನನಗೆ ಎಲ್ಲಾ ಅಧಿಕಾರಿಗಳು ಗೊತ್ತು ಎಂದು ದರ್ಪ ತೋರಿಸಿ ರಸ್ತೆಯಲ್ಲಿ ಯಾರೂ ಬರದಂತೆ ಹೆದರಿಸುತ್ತಿದ್ದಾನೆ ಇದರಿಂದ ಸುಮಾರು 65 ಎಕರೆ ಜಮೀನುಗಳಿಗೆ ಹೋಗಿ ಬರಲು ರಸ್ತೆಯೇ ಇಲ್ಲದಂತಾಗಿದೆ ಈ ಸಂಬಂಧ ತಹಶೀಲ್ದಾರರೇ ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯನ್ನು ಬಿಡುವಂತೆ ಹೇಳಿದಾಗ ರಸ್ತೆಯನ್ನು ಬಿಡುತ್ತೇನೆ ಎಂದು ಹೇಳಿಕೆಯು ಬರೆದುಕೊಟ್ಟಿರುತ್ತಾರೆ ಹಾಗಾಗಿ ಹೇಳಿಕೆ ಪತ್ರದೊಂದಿಗೆ ಗ್ರಾಮಸ್ಥರೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಭಾನುವಾರ ರಸ್ತೆಯನ್ನ ಮಾಡಲು ಹೋದಾಗ ಅವರನ್ನ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಲ್ಲದೆ ರಸ್ತೆಯನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎನ್ನುತ್ತಿದ್ದಾರೆ ಹೀಗಾಗಿ ಕೂಡಲೇ ತಹಶೀಲ್ದಾರ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ರಸ್ತೆಯ ಒತ್ತುವರಿಯನ್ನ ತೆರವು ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಕುಮಾರಮ್ಮ ದೂರಿದರು ಗ್ರಾಮದ ಮುಖಂಡರಾದ ರಘುಪತಿ ಬೈರಕೂರು ರಾಮಾಂಜಿ ಕೆಜಿಎಂ ಯುವ ಬ್ರಿಗೇಡ್ ಮುಖಂಡ ಬೈರಕೂರು ಶೇಖರ್ ಕೃಷ್ಣಮೂರ್ತಿ ತಿಪ್ಪಣ್ಣ ರಾಮಚಂದ್ರಪ್ಪ ಸೀನಪ್ಪ ಗೋಪಾಲಪ್ಪ ನಾರಾಯಣಮ್ಮ ಮುಂತಾದವರು ಇದ್ದರು ಮುಳಬಾಗಿಲು ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಪೌಷ್ಟಿಕತೆ ಕಡೆಯಿಂದ ಪೌಷ್ಟಿಕತೆ ಕಡೆಗೆ ಎಂಬ ಘೋಷಣೆಯಡಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೌಷ್ಟಿಕ ಮಾತ್ರೆ ಪೌಡರ್ ಹಾಗೂ ಆಹಾರವನ್ನ ಉಚಿತವಾಗಿ ನೀಡಲಾಗುವುದು ಎಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಜೋಗಲಕಾ ಶ್ರೀ ಮುನೇಶ್ ತಿಳಿಸಿದರು ಅವರು ನಗರದ ಗುರುಬರಪೇಟೆಯಲ್ಲಿರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದರು ತಾಲೂಕಿನಲ್ಲಿರುವ ಅಪೌಷ್ಟಿಕತೆ ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸುವ ನಿಟ್ಟಿನಲ್ಲಿ ಟ್ರಸ್ಟ್ ವತಿಯಿಂದ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ತಾಲೂಕಿನಲ್ಲಿರುವ 80ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸುಣ್ಣಬಣ್ಣ ಬಳಿದಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಮುಖ್ಯ ಶಿಕ್ಷಕ ಫೈಜುಲ್ಲಾ ಶಿಕ್ಷಕ ಜುಬೇರ್ ಮತ್ತಿತರರು ಹಾಜರಿದ್ದರು ಸಮಾಜದಲ್ಲಿ ಹಣ ಇರುವಂತಹ ಶ್ರೀಮಂತರು ಬೇಕಾದಷ್ಟು ಜನ ಸಿಗ್ತಾರೆ ಆದ್ರೆ ಧಾರಾಳ ಮನಸ್ಸಿನಿಂದ ದಾನ ಮಾಡುವಂತವರು ಮಾತ್ರ ಕೋಟಿಗೆ ಒಬ್ರು ಅದು ಕೋಟಿಗೊಬ್ಬ ಕೊತ್ತೂರು ಮಂಜುನಾಥ್ ಮಾತ್ರ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನೀಲಕಂಠೇಗೌಡ ಹೇಳಿದರು ಉತ್ತನೂರು ವಿಎಸ್ಎಸ್ಎನ್ ಅಧ್ಯಕ್ಷ ಗುಜ್ಜನಹಳ್ಳಿ ಮಂಜುನಾಥ್ ಮಾತನಾಡಿ ತಾಲೂಕಿನ 300 ಗ್ರಾಮಗಳಲ್ಲಿ ದೇವಾಲಯಗಳ ನಿರ್ಮಾಣಕ್ಕೆ ಕೊತ್ತೂರು ಮಂಜುನಾಥ್ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ಜಮ್ಮನಹಳ್ಳಿ ಕೃಷ್ಣ ಮಾತನಾಡಿ ಕೊತ್ತೂರು ಮಂಜುನಾಥ್ ಅವರನ್ನ ಪರಿಶಿಷ್ಟ ಜಾತಿಯ ಜನಾಂಗದವರು ಮರೆಯಲೇಬಾರದು ಏಕೆಂದರೆ ನಮ್ಮ ಸಮುದಾಯದ ಎಚ್ ನಾಗೇಶ್ ಅವರನ್ನ ಶಾಸಕರನ್ನಾಗಿ ಮಾಡಿದ್ದಾರೆ ಸಂಸದ ಮುನಿಸ್ವಾಮಿಯವರನ್ನ ಗೆಲುವಿಗೆ ಜಿಲ್ಲಾದ್ಯಂತ ಪ್ರಚಾರ ಮಾಡಿ ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಕೆಆರ್ ಶ್ರೀನಿವಾಸ್ ಮಾತನಾಡಿ ತಾಲೂಕಿನ ಎಲ್ಲಾ ಕಾಲೋನಿಗಳ ದೇವಾಲಯಕ್ಕೆ ಹಣ ನೀಡುತ್ತಿರುವುದು ಸ್ವಾಗತಾರ್ಹ ಅದರಂತೆ ಗಂಗಮ್ಮ ಮತ್ತು ಯಲ್ಲಮ್ಮ ದೇವಾಲಯ ನಿರ್ಮಾಣಕ್ಕೆ 5 ಲಕ್ಷ ರೂ ಹಣ ನೀಡಬೇಕು ಎಂದು ಕೊತ್ತೂರು ಮಂಜುನಾಥ್ ಅವರಲ್ಲಿ ಮನವಿ ಮಾಡಿದರು
ಕೋದಂಡಳ್ಳಿ ಚಿನ್ನಯ್ಯ, ಚಂದ್ರಪ್ಪ, ಆನಂದ್, ವೆಂಕಟೇಶ್, ಸುಬ್ರಹ್ಮಣಿ, ವೆಂಕಟರಮಣ, ರಾಜು, ಶ್ರೀನಿವಾಸ್, ರಾಮಚಂದ್ರಪ್ಪ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಅವರು ಅಷ್ಟು ಶಕ್ತಿ ಇರೋದಿಲ್ಲ, ಹೇಳ್ತಿದ್ರೆ 2 ಲಕ್ಷ 1 ಲಕ್ಷ ಬದಲು ನಮ್ಮ ದೇವಾಲಯಗಳಿಗೆ 5 ರೂಪಾಯಿ ಕೊಡ್ಬೇಕು. ನಾನು ಮಂಜಾನನ ಸೋನಿಯಾಗಿ ನಾನು ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಹೇಳ್ಬಿಟ್ಟು ಇವಾಗ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಒಳ್ಳೆ ಅಧಿಕಾರಕ್ಕೆ ಬರಲಿ, ಮಿನಿಸ್ಟರ್ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತ ಮುಳಬಾಗಲು ಆಂಜನೇಯ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕುಡಮಳ ಗಣೇಶ ಪ್ರಾರ್ಥನೆ ಮಾಡ್ತೀನಿ, ಆ ಎಲ್ಲಮ್ಮ ಆಶೀರ್ವಾದ ಸದಾ ಮಂಜಾನಾಗಿರಲಿ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳನ್ನು ಆಡಲಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಎಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.